ರಾತ್ರಿ ಸಮಯ 11 ಆಗುತ್ತಿರುತ್ತದೆ. ಮಲಗಿಕೊಂಡ ಪ್ರಸಾದನಿಗೆ ಬಾಯಾರಿಕೆಯಾದ್ದರಿಂದ ಎದ್ದು ಹಾಲ್ಗೆ ಬರುತ್ತಾನೆ. ಇನ್ನು ಅತ್ತೆ ಸಸ್ಯರಾದ ಶಾರದಾ ಅನಾಮಿಕ ಮಲಗಲಿಕ್ಕೆ ಹೋಗದೆ ಸೋಫಾದಲ್ಲೇ ಕುಳಿತುಕೊಂಡು ಟಿವಿ ನೋಡ್ತಾ ಇರ್ತಾರೆ. ಅವರ ಹತ್ತಿರ ಬರ್ತಾನೆ ಪ್ರಸಾದ್. ಶಾರದಾ, ಇನ್ನು ಮಲ್ಕೊಳ್ಳದೆ ಅತ್ತೆ ಸಸ್ಯರಿಬ್ಬರು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀರಾ? ನಿದ್ದೆ ಬರ್ತಾ ಇರ್ಲಿಲ್ಲ ರೀ. ಏನಮ್ಮ ಸೊಸೆ, ನಿಂಗೂ ಕೂಡ ನಿದ್ರೆ ಬರ್ತಾ ಇಲ್ವಾ ಏನು? ಬರ್ತಾ ಇದೆ ಮಾವಯ್ಯ, ಆದ್ರೆ ಅತ್ತೆ ಒಬ್ರೆ ಹಾಲ್ನಲ್ಲಿ ಇರ್ತಾರಲ್ವಾ, ಅದಕ್ಕೆ ಜೊತೆಗೆ ಕೂತ್ಕೊಂಡಿದ್ದೀನಿ. ನೋಡಮ್ಮ ಸೊಸೆ, ನೀನು ನಿಮ್ಮ ಅತ್ತೆ ಬಗ್ಗೆ ಗಾಬರಿ ಆಗ್ಬೇಡ. ಒಂದು ವೇಳೆ ನಮ್ಮನೆಗೆ ದೊಡ್ಡ ಹುಲಿ ಬಂತು ಅಂತ ತಿಳ್ಕೋ, ನಿಮ್ಮ ಅತ್ತೆನ ನೋಡಿ ಅಮ್ಮೋ ಇಲ್ಲಿ ನನಗಿಂತ ದೊಡ್ಡ ಹೆಣ್ಣು ಹುಲಿ ಕೂತಿದೆ ಅಂತ ಓಡಿ ಹೋಗುತ್ತೆ. ಒಂದು ವೇಳೆ ದೆವ್ವ ಬಂತು ಅಂದ್ಕೋ, ಅದು ಕೂಡ ನಿಮ್ಮ ಅತ್ತೆನ ನೋಡಿ ಓಡಿ ಹೋಗುತ್ತೆ. ಯಾಕೆ ಮಾವಯ್ಯ? ದೊಡ್ಡ ದೆವ್ವ ನೋಡಿದಾಗ ಎಲ್ಲಾದರೂ ಮರಿ ದೆವ್ವ ಓಡಿ ಹೋಗೋದಿಲ್ವಾ ಏನು ಎಂದು ಶಾರದಳ ಕಡೆ ನೋಡುತ್ತಾ ನಗುತ್ತಾ ಇರುತ್ತಾನೆ ಪ್ರಸಾದ್. ಶಾರದಾ ಮುಖ ಸಿಂಡರ್ಸ್ಕೋತಾಳೆ. ಅದನ್ನು ನೋಡಿ ನಗುತ್ತಾ ಹೊರಟು ಹೋಗುತ್ತಾನೆ ಪ್ರಸಾದ್. ಅತ್ತೆ, ಮಾವಯ್ಯ ಕೂಡ ಹೊರಟೋದ್ರು, ಟೈಮ್ ಕೂಡ 12 ಆಗ್ತಾ ಇದೆ. ಇನ್ನು ತಡ ಏನಕ್ಕೆ ಸೊಸೆ, ನಾವು ನಮ್ಮ ವೇಷ ಬದಲಾಯಿಸೋಣ ಬಾ ಎಂದು ಅತ್ತೆ ಸೊಸೆಯರಿಬ್ಬರು ಅಡುಗೆ ಮನೆಗೆ ಹೋಗುತ್ತಾರೆ. ಹಾಲ್ನಲ್ಲಿ ಟಿವಿ ಉರಿತಾನೆ ಇರುತ್ತೆ. ಇನ್ನು 5 ನಿಮಿಷದಲ್ಲಿ ಅತ್ತೆ ಸೊಸೆಯರಿಬ್ಬರು ಕಳ್ಳರ ವೇಷ ಹಾಕೋತಾರೆ. ಭುಜಕ್ಕೆ 2 ಚೀಲಗಳನ್ನು ಕಟ್ಟಿಕೊಂಡು ಕಳ್ಳತನ ಮಾಡಲಿಕ್ಕೆ ಹೋಗುತ್ತಾ ಹಾಲ್ಗೆ ಬರುತ್ತಾರೆ ಶಾರದಾ ನಾಮಿಕ ಇಬ್ಬರು. ಟಿವಿನ ಆಫ್ ಮಾಡಿ ಮನೆಯಿಂದ ಹೊರಗೆ ಬರ್ತಾರೆ. ಯಾರೂ ತಮ್ಮನ್ನ ನೋಡುತ್ತಾ ಇಲ್ಲ ಎಂದು ಸುತ್ತಮುತ್ತಲೂ ಗಮನಿಸಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ನಡೆದುಕೊಳ್ಳುತ್ತಾ ಊರಿನ ಮಧ್ಯದಲ್ಲಿರುವ ಮರದ ಹತ್ತಿರ ನಿಲ್ಲುತ್ತಾರೆ. ಸೊಸೆ, ನಾವು ಮಾತಾಡ್ಕೊಂಡ ಹಾಗೆ ನೀನು ಆ ಸರ್ಪಂಚ್ ವನಜಾ ಮನೆ ಹತ್ರ ಹೋಗು. ನಾನೇನು ಆ ಉಪ ಸರ್ಪಂಚ್ ಉಮಾದೇವಿ ಇದ್ದಾಳಲ್ಲ, ಅವಳು ಮನೆಗೆ ಹೋಗ್ತೀನಿ. ಹಾಗೆ ಅತ್ತೆ, ಕೆಲಸ ಪೂರ್ತಿಯಾದ ನಂತರ ಮತ್ತೆ ನಾವು ಇಲ್ಲೇ ಭೇಟಿಯಾಗೋಣ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಂಡು ತಲಾ ಒಂದು ದಿಕ್ಕಿಗೆ ಹೊರಟು ಹೋಗುತ್ತಾರೆ. ಊರಿನಲ್ಲಿರುವ ನಾಯಿಗಳ ಕೂಗಿಗೆ ಏನು ಸ್ವಲ್ಪವೂ ಭಯಪಡದೆ ಒಂದು 1/2 ಗಂಟೆಯ ನಂತರ ಉಪ ಸರ್ಪಂಚ್ ಉಮಾದೇವಿಯ ಮನೆಯ ಕಾಂಪೌಂಡ್ನಿಂದ ಒಂದು ಮೂಟೆಯನ್ನು ಹೊರಗೆ ಬಿಸಾಕುತ್ತಾಳೆ ಶಾರದಾ. ಆ ನಂತರ ಅತಿ ಕಷ್ಟದಿಂದ ಗೋಡೆ ಹತ್ತಿ ಹೊರಗೆ ಜಂಪ್ ಮಾಡುತ್ತಾಳೆ. ಆ ನಂತರ ಮೂಟೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಮರದ ಹತ್ತಿರ ಬರ್ತಾಳೆ. ಸೊಸೆಯ ಕಳ್ಳ ಕೆಲಸ ಎಲ್ಲಿ ತನಕ ಬಂತೇನೋ ಎಂದು ಸೊಸೆಗಾಗಿ ನೋಡುತ್ತಾ ಇರುತ್ತಾಳೆ ಶಾರದಾ. ಅದೇ ಸಮಯದಲ್ಲಿ ಸೊಸೆ ಅನಾಮಿಕ ಏನು ಮಾತ್ರವೂ ಶಬ್ದ ಮಾಡದೆ ಗೇಟ್ ತೆಗೆದುಕೊಂಡು ಇನ್ನೊಂದು ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅತ್ತೆ ಸೊಸೆಯಂದಿರಿಬ್ಬರು ಆ ಮರದ ಹತ್ತಿರ ಭೇಟಿಯಾಗುತ್ತಾರೆ. ಏನೇ ಇದು, ಸರ್ಪಂಚ್ ಮನೆಯಲ್ಲಿ ಇಷ್ಟು ಕಡಿಮೆನ ದುಡ್ಡು, ಇಷ್ಟು ಕಡಿಮೆ ಬಂಗಾರನ? ಹೌದತ್ತೆ, ನಮ್ಮಂತಹ ಕಳ್ಳರು ಬರ್ತಾರೆ ಅಂತ ಎಲ್ಲ ಬ್ಯಾಂಕಲ್ಲಿ ಇಟ್ಟಿರ್ಬೇಕು. ಆ ಉಪ ಸರ್ಪಂಚ್ ಮನೆಯೇ ಮೇಲೆ ಅನ್ಸುತ್ತಲ್ಲ. ಇನ್ನು ಮನೆಗೆ ಹೋಗೋಣ ಬನ್ನಿ ಅತ್ತೆ. ಇದು ಸರಿ ಹೋಗೋದಿಲ್ವೇ ಸೊಸೆ, ಇನ್ನೊಂದು ಮನೆನ ನಾವು ದೋಚ್ಕೊಂಡು ಹೋಗೋಣ. ಯಾವ ಮನೆನ ದೋಚ್ಕೊಂಡು ಹೋಗೋಣ ಅದು ಕೂಡ ನೀವೇ ಹೇಳಿ. ಹೀಗೆ ನಡ್ಕೊಂಡು ಹೋದ್ರೆ ಆ ಕೊನೆಯಲ್ಲಿ ಒಂದು ಮನೆ ಇದೆಯೇ, ಆ ಕೊನೆ ಮನೆನೇ ಬೆಟರ್ ಅಂತ ಅನಿಸ್ತಾ ಇದೆ. ಇನ್ನೂ ಏನಾದರೂ ದುಡ್ಡಿರ್ಬೋದಲ್ವಾ, ಹಾಗಾದ್ರೆ ತಡ ಏನಕ್ಕೆ ಅತ್ತೆ, ಬನ್ನಿ ಹೋಗೋಣ ಎಂದು ಅತ್ತೆ ಸೊಸೆಯಂದಿಬ್ಬರು ಮಾತನಾಡಿಕೊಳ್ಳುತ್ತಾ ದೊಡ್ಡ ಮೂಟೆಯನ್ನು ಶಾರದಾ ನೆತ್ತಿ ಮೇಲೆ ಇಟ್ಕೋತಾಳೆ. ಅನಾಮಿಕ ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡ್ಕೋತಾಳೆ. ಹಾಗೆ ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ತಾವು ಅಂದುಕೊಂಡಿದ್ದ ಮನೆಯ ಹತ್ತಿರ ಹೋಗುತ್ತಾರೆ. ಬಾಗಿಲು ತೆರೆದಿರುವುದನ್ನು ನೋಡುತ್ತಾರೆ. ಮನೆ ಹತ್ತಿರ ಬಂದು ನೋಡ್ತಾರೆ, ಮನೆಯಲ್ಲಿ ಯಾರೂ ಇರೋದಿಲ್ಲ. ಇದೇ ಒಳ್ಳೆ ಸಮಯ ಅಂತ ಆ ಅತ್ತೆ ಸೊಸೆಯರಿಬ್ಬರು ಮನೆಯೊಳಗೆ ಹೋಗುತ್ತಾರೆ. ಅದೇ ಅವರು ಮಾಡಿದ ದೊಡ್ಡ ತಪ್ಪು. ಮನೆಯೊಳಗೆ ಹೋದ ಆ ಕಳ್ಳ ಅತ್ತೆ ಸೊಸೆಯರಿಗೆ ಏನು ಕಾಣಿಸುವುದಿಲ್ಲ. ಅದು ಕಾವೇರಿ ಅನ್ನುವ ಬಡ ಹೆಂಗಸಿನ ಮನೆ. ಅದರಿಂದ ಮತ್ತೆ ಹೊರಗೆ ಹೋಗಬೇಕು ಅನ್ನುವ ಸಮಯಕ್ಕೆ ಸರಿಯಾಗಿ ಕಾವೇರಿ, ಅವಳ ಇಬ್ಬರು ಮಕ್ಕಳು, ಗಂಡ ಶ್ರೀಕಾಂತ್ ಮನೆಯೊಳಗೆ ಬರ್ತಾರೆ. ಮನೆಯಲ್ಲಿರುವ ಕಳ್ಳ ಅತ್ತೆ ಸೊಸೆಯರನ್ನು ನೋಡುತ್ತಾರೆ. ಅತ್ತೆ ಸೊಸೆಯರಿಗೆ ವಿಷಯ ಅರ್ಥವಾಗುತ್ತದೆ. ಅನಾಮಿಕ ಗುಸುಗುಸು ಅಂತ ಶಾರದಳ ಹತ್ತಿರ ಹೀಗಂತಾಳೆ, ಅತ್ತೆ ಈಗ ಇವರು ಹರಚಿದ್ರೆ ಊರೆಲ್ಲ ಸೇರಿ ನಮ್ಮನ್ನ ಕಲ್ ಬಂಡೆ ಮೇಲೆ ಬಾಡಿ ಹೋಗದೆ ಹಾಗೆ ಒಗ್ದಾಕ್ಬಿಡ್ತಾರೆ. ಅತ್ತೆ ನೀನೇನೋ ಮಾತಾಡ್ಬೇಡ ಸೊಸೆ, ನಾನು ಅವ್ರ ಹತ್ರ ಮಾತಾಡ್ತೀನಲ್ಲ ಎಂದು ಅವರ ಕಡೆ ನೋಡುತ್ತಾಳೆ ಶಾರದಾ. ನಿಮ್ಮನ್ನು ನೋಡ್ತಾ ಇದ್ರೆ ನೀವು ಕಳ್ಳತನಕ್ಕೆ ಬಂದ ಹಾಗಿದೆ. ನಾವು ಬಹಳ ಬಡವರು ತಾಯಿ, ಬರೋ ಕೂಲಿ ದುಡ್ಡು ಬದುಕೋದಕ್ಕೆ ಸರಿ ಹೋಗಲ್ಲ ಅಂತ ವಿಷ ಕುಡಿದು ಬಿಟ್ಟು ಸತ್ತು ಹೋಗಬೇಕು ಅಂತ ಆ ಪಕ್ಕದಲ್ಲಿರುವ ಗದ್ದೆ ಹತ್ರ ಹೋದ್ವಿ. ಆದ್ರೆ ನೋಡ, ಹೆತ್ತ ಮಕ್ಕಳನ್ನು ಸಾಯಿಸ್ಲಿಕ್ಕಾಗದೆ ತಿರುಗಿ ಬಂದ್ವು. ಆ ಮಾತು ಕೇಳುತ್ತಲೇ ಅತ್ತೆ ಸೊಸೆಯರ ಕಣ್ಣಲ್ಲಿ ನೀರು ಬರುತ್ತದೆ. ನಿಮ್ ಬಗ್ಗೆ ನಾವ್ ಯಾರಿಗೂ ಹೇಳಲ್ಲ, ನೀವು ಹೊರಟೋಗಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಗೆ ಕಳ್ಳತನ ಮಾಡಿದ ಮೂಟೆಯ ಜೊತೆ ಬರಬೇಕು ಅನಿಸುವುದಿಲ್ಲ. ಆ 2 ಮೂಟೆಗಳನ್ನು ಅವರಿಗೆ ಕೊಡುತ್ತಾರೆ. ಇನ್ನು ಮಾತುಕತೆ ಆಡ್ತಾ ಇರ್ತಾರೆ. ಪೂರ್ತಿಯಾಗಿ ಬೆಳಗಾಗುತ್ತದೆ. ಸಮಯ ಬೆಳಿಗ್ಗೆ 8 ಆಗುತ್ತಿರುತ್ತದೆ. ತಂದೆ ಮಗನಾದ ಪ್ರಸಾದ್ ರಮೇಶ್ ಅತ್ತೆ ಸೊಸೆಯರಿಗಾಗಿ ಹುಡುಕುತ್ತಾ ಇರುತ್ತಾರೆ. ಅವರು ಎಲ್ಲಿಯೂ ಕಾಣಿಸುವುದಿಲ್ಲ. ಅದರಿಂದ ತಂದೆ ಮಗ ಯೋಚಿಸುತ್ತಾ ಹಾಲ್ನಲ್ಲಿ ಸೋಫಾದಲ್ಲಿ ಬಂದು ಕೂತ್ಕೋತಾರೆ. ಅಪ್ಪ, ಈ ಅತ್ತೆ ಸೊಸೆಯರು ಎಲ್ಗೋದಾಗೆ? ಏನೋ ಮಗು,
ರಾತ್ರಿ 11 ಗಂಟೆ ತನಕ ಟಿವಿ ನೋಡ್ತಾನೆ ಹಾಲಲ್ಲಿದ್ರು. ಬಹುಶಃ ಅತ್ತೆ ಸೊಸೆಂದಿರಿಬ್ರು ಮಾತು ಮಾತು ಬೆಳೆಸಿ ಇಬ್ಬರಿಗೊಬ್ರು ಕಟಿಫ್ ಅಂತ ಅವರವರ ತವರು ಮನೆಗೆ ಹೋದ್ರ ಏನೋ. ಅಬ್ಬ ಸುಮ್ಮನಿರಪ್ಪ, ಹಾಗೇನೂ ನಡೆಯೋದಿಲ್ಲ. ಬೆಳಿಗ್ಗೆನೇ ನಮ್ಮನ್ನ ನಿದ್ರೆಯಿಂದ ಎಬ್ಸೋದೇನಕ್ಕೆ ಅಂತ ಹೊಲದ ಹತ್ರ ಹೋಗಿರ್ಬೇಕು. ನಾನು ಹೋಗಿ ಹೊಲದ ಹತ್ರ ನೋಡ್ಕೊಂಬರ್ತೀನಿ ಇರು. ನಿಲ್ಲೋ, ನಾನು ಕೂಡ ನಿನ್ ಜೊತೆ ಬರ್ತೀನಿ. ಬೇಡಪ್ಪ, ನೀ ಮನೆ ಹತ್ರನೇ ಇರು. ಒಂದು ವೇಳೆ ಅತ್ತೆ ಸೊಸೆಯರಿಬ್ರು ಮನೆಗೆ ಬಂದ್ರೆ ನಂಗೆ ಫೋನ್ ಮಾಡಿ, ನಾನು ತಿರುಗಿ ಮನೆಗೆ ಬರ್ತೀನಿ. ಹಾಗೆ ಮಗು, ಜಾಗ್ರತೆಯಾಗಿ ಹೋಗ್ಬಾ ಎಂದು ಪ್ರಸಾದ್ ಹೇಳುತ್ತಲೇ ರಮೇಶ್ ತನ್ನ ಬೈಕ್ ಮೇಲೆ ಹೊಲದ ಹತ್ತಿರ ಹೊರಡುತ್ತಾನೆ. ಸೋಫಾದಲ್ಲಿ ಕುಳಿತ ಪ್ರಸಾದ್ ಪದೇ ಪದೇ ಬಾಗಿಲ ಹತ್ತಿರ ನೋಡ್ತಾ ಇರ್ತಾನೆ. ಹೊಲದ ಹತ್ತಿರ ಹೋದ ರಮೇಶನಿಗೆ ಅಲ್ಲೆಲ್ಲಿಯೂ ಅತ್ತೆ ಸೊಸೆಯರು ಕಾಣಿಸುವುದಿಲ್ಲ. ಸ್ವಲ್ಪ ಗಾಬರಿ ಅನಿಸುತ್ತದೆ ರಮೇಶನಿಗೆ. ಮನೆಯಲ್ಲಿ ಕುಳಿತ ಪ್ರಸಾದ್, ದೇವ್ರೆ, ಈ ಅತ್ತೆ ಸೊಸೆಯರು ಎಲ್ಲಿದ್ದಾರಪ್ಪ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ಇರ್ತಾನೆ. ಇನ್ನು ಅದೇ ಸಮಯದಲ್ಲಿ ಆ ಅತ್ತೆ ಸೊಸೆಯರಾದ ಶಾರದಾನಾಮಿಕ ಇಬ್ಬರು ಟೀ ಕುಡಿಯುತ್ತಾ ಇರ್ತಾರೆ. ಕಾವೇರಿ, ನಾವಿನ್ನು ಹೋಗಿ ಬರ್ತೀವಮ್ಮ. ಬಹಳ ಸಂತೋಷ ಶಾರದಮ್ಮ, ನಿಮ್ಮಂತಹ ಒಳ್ಳೆ ಕಳ್ಳರನ್ನ ನಾನು ಯಾವತ್ತೂ ನೋಡಿಲ್ಲ. ಅದಲ್ಲದೆ ನೀವು ನಮ್ಮನೆಗೆ ಕಳ್ತನಕ್ಕೆ ಬರೋದು ನಮ್ಮ ಅದೃಷ್ಟ ಅಂತ ತಿಳ್ಕೊತೀನಿ. ಆ ದೇವ್ರೆ ನಿಮ್ಮನ್ನು ನಮ್ಮನೆಗೆ ಕಳ್ಳತನಕ್ಕಾಗಿ ಕಳಿಸಿದ್ದಾನೆ ಅಂದ್ಕೋತೀನಮ್ಮ. ಸರಿ ಕಾವೇರಿ, ನಿನಗೆ ಒಳ್ಳೇದೇ ಆಯ್ತಲ್ಲ, ಅಷ್ಟು ಸಾಕು ಬಿಡು ನಮಗೆ, ಇನ್ನು ನಾವು ಮನೆಗೆ ಹೋಗ್ತೀವಿ. ಹಾಗೆ ಶಾರದಮ್ಮ, ಜಾಗ್ರತೆಯಾಗಿ ಹೋಗಿ ಬನ್ನಿ, ಏನಾದರೂ ಅಗತ್ಯವಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ಇಷ್ಟರವರೆಗೂ ಪುಣ್ಯ ದಂಪತಿಗಳು ಅಂತ ಕೇಳಿದ್ದೀನಿ, ಆದರೆ ಈಗ ನೋಡಿದ್ದೀನಿ. ಆದರೆ ಒಳ್ಳೆಯ ಕಳ್ಳರಾದ ನೀವು ಅತ್ತೆ ಸೊಸೆಯರನ್ನು ನೋಡ್ತಾ ಇದ್ರೆ ನನಗೆ ಮಾತ್ರ ನಿಮ್ಮನ್ನು ಪುಣ್ಯ ಅತ್ತೆ ಸೊಸೆಯರು ಅನ್ಬೇಕು ಅನಿಸ್ತಾ ಇದೆ. ಮಕ್ಕಳು ಜಾಗ್ರತೆ ಕಾವೇರಿ ಎಂದು ಹೇಳಿ ಅಲ್ಲಿಂದ ಹೊರಟು ನಡೆದುಕೊಂಡು ಬರ್ತಾ ಇರ್ತಾರೆ. ಮನೆ ಹತ್ತಿರವಿರುವ ತಂದೆ ಮಗ ಇಬ್ಬರು ನಾವು ಕಾಣಿಸದೇ ಇದ್ದಿದ್ದರಿಂದ ಏನಂದುಕೊಳ್ಳುತ್ತಾರೋ ಎಂದುಕೊಂಡು ಗಡಿಬಿಡಿಯಿಂದ ಮನೆಗೆ ಬರ್ತಾರೆ. ಪ್ರಸಾದ್ ರಮೇಶನಿಗೆ ಫೋನ್ ಮಾಡ್ತಾನೆ, ಅತ್ತೆ ಸೊಸೆಯರು ಬಂದ ವಿಷಯ ಹೇಳ್ತಾನೆ. ಇನ್ನು ರಮೇಶ್ ಕೂಡ ಮನೆಗೆ ತಿರುಗಿ ಬರ್ತಾನೆ. ಅತ್ತೆ ಸೊಸೆಯರಿಬ್ರು ಏನೋ ಕಟ್ಟುಕತೆ ಹೇಳಿ ತಪ್ಪಿಸಿಕೊಳ್ಳುತ್ತಾರೆ. ಹೀಗೆ ಅತ್ತೆ ಸೊಸೆಯರು ಮಾಡಿದ ಕಳ್ಳತನದಿಂದ ಒಂದು ಬಡ ಕುಟುಂಬ ತನ್ನ ಬಡತನದಿಂದ ಹೊರಗೆ ಬರುತ್ತದೆ. ನೇತಾಜಿ ಕಾಲೋನಿಯಲ್ಲಿರುವ ಶಾರದಾ ಪ್ರಸಾದ್ ದಂಪತಿಗಳ ಮನೆಯದು. ಅವರಿಗೆ ರಮೇಶ್ ಅನ್ನುವ ಮಗನಿರ್ತಾನೆ, ಬ್ಯಾಂಕ್ ಮ್ಯಾನೇಜರ್. ಮಗನಿಗೆ ಮದುವೆ ಮಾಡಬೇಕು ಅಂತ ಆ ವಿಷಯವನ್ನು ಮಗನ ಹತ್ತಿರ ಮಾತನಾಡಬೇಕು ಅಂತ ಕೊಂತಾ ಇರ್ತಾರೆ. ಆ ದಿನ ಮಗನಿಗಾಗಿ ಎದುರು ನೋಡುತ್ತಾ ಹಾಲ್ನಲ್ಲಿ ಟಿವಿ ನೋಡ್ತಾ ಇರ್ತಾರೆ. ದಿನ ದಿನಕ್ಕೂ ರೊಚ್ಚಿಗೇಳುತ್ತಿರುವ ಕಳ್ಳರು, ರಾತ್ರಿ ಹಗಲು ಅಂತ ಭೇದವಿಲ್ಲದೆ ದೋಚಿಕೊಳ್ಳುತ್ತಿರುವ ಗ್ಯಾಂಗ್, ಜನಗಳೆಲ್ಲ ಜಾಗೃತಿಯಾಗಿರಿ, ತಿಳಿಯದವರನ್ನು ಹತ್ತಿರಕ್ಕೆ ಸೇರಿಸಬೇಡಿ, ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಸಮಾಚಾರ ತಿಳಿಸಿ, ನೀವು ಸುರಕ್ಷಿತವಾಗಿರಿ ಎಂದು ಆಂಕರ್ ಹೇಳುತ್ತಾ ಇರ್ತಾಳೆ. ಆ ಮಾತು ಕೇಳಿ ಶಾರದಾ ಗಾಬರಿಯಾಗ್ತಾಳೆ. ಈ ಕಳ್ಳ ಬಡವರಿಗೆ ಇನ್ನೇನು ಕೆಲಸ ಇಲ್ವಾ? ಕೈಕಾಲು ನೆಟ್ಟಿಗೆ ಇದ್ದಾಗ ಶುಭ್ರವಾಗಿ ಕೆಲಸ ಮಾಡ್ಕೊಂಡಿರ್ಬೋದಲ್ಲ, ಏನೋ ದಿನ ದಿನಕ್ಕೂ ಭಯದಿಂದ ಬದುಕೋ ಹಾಗಾಗಿದೆ ಎಂದುಕೊಳ್ಳುತ್ತಾ ಎದ್ದು ಅಡುಗೆ ಮನೆಯ ಕಡೆಗೆ ಹೋಗುತ್ತಿರಬೇಕಾದರೆ ರಮೇಶ್ ಅನಾಮಿಕ ಅನ್ನುವ ಒಬ್ಬ ಬಡ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಅದು ನೋಡಿದ ನಂತರ ಶಾರದಾ ದಂಪತಿಗಳು ಶಾಕ್ ಆಗ್ತಾರೆ. ಅವರನ್ನು ಗಮನಿಸಿದ ಮಗ ರಮೇಶ್, ಮಾಮ್, ಡ್ಯಾಡ್, ಈ ಹುಡುಗಿ ಹೆಸರು ಅನಾಮಿಕ, ಬಡವರು ಮನೆ ಹುಡುಗಿ, ನನಗೆ ಬಹಳ ಹಿಡಿಸಿದ್ಲು, ಪ್ರೇಮಿಸಿದೆ, ಮದುವೆ ಮಾಡಿಕೊಂಡು ಈ ಮನೆಗೆ ಸೊಸೆಯಾಗಿ ಕರೆತಂದೆ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಅನಾಮಿಕಳ ಕಡೆ ನೋಡ್ತಾರೆ. ಅಮಾಯಕವಾದ ಮುಖ, ಅಚ್ಚವಾದ ಕನ್ನಡತಿಯ ಸೊಗಸಿನಿಂದಿರುತ್ತಾಳೆ ಅನಾಮಿಕ. ಅವರಿಗೆ ಬಹಳ ಹಿಡಿಸುತ್ತಾಳೆ. ಆ ಮನೆಯ ಸೊಸೆಯಾಗಿ ಅನಾಮಿಕಳನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾರೆ. ಅನಾಮಿಕ ಅಡುಗೆ ಕೆಲಸ ಮನೆ ಕೆಲಸ ಮಾಡುತ್ತಾ ಅತ್ತೆಯ ಮೆಚ್ಚುಗೆ ಹೊಂದುತ್ತಾಳೆ. ಅವರು ತೋರಿಸುವ ಪ್ರೇಮಕ್ಕೆ ಮಗಳಾಗುತ್ತಾಳೆ. ಒಂದು ದಿನ ಅನಾಮಿಕ ರಮೇಶ್ ಇಬ್ಬರು ಏಕಾಂತವಾಗಿ ಲಾನ್ನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರುತ್ತಾರೆ. ಆಗ ರಮೇಶ್, ಅನಾಮಿಕ, ನಿನಗಂತ ಏನಾದರೂ ಕನಸಿದೆಯಾ? ಆ ಮಾತು ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕ. ಅನಾಮಿಕಳನ್ನು ನೋಡಿ ರಮೇಶ್ ಗಾಬರಿಯಾಗ್ತಾನೆ. ಅನಾಮಿಕ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನಿನ್ನ ಕನಸಿನ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ದಿದ್ರೆ ಹೇಳಬೇಡ. ಅಷ್ಟೇ ಅಲ್ಲದೆ ಹೀಗೆ ಅಳ್ತೀಯ ಯಾಕೆ? ನನ್ನ ಕನಸಿನ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀರಿ. ಇಲ್ಲದೆ ಹೋದ್ರೆ ಮತ್ತೆ ನೀವು ಒಪ್ಪಿಕೊಳ್ಳದೆ ಹೋದ್ರೆ ಮತ್ತೆ ನಾವಿಬ್ಬರು ಬಾಧೆ ಪಡ್ತೀವಿ ಅಂತ ಹೇಳಲಿಲ್ಲ. ಮತ್ತೇನೋ ಪರವಾಗಿಲ್ಲ ಅನಾಮಿಕ, ಹೇಳು. ಇಷ್ಟಕ್ಕೂ ನಿನ್ನ ಕನಸೇನು? ಪೊಲೀಸ್ ಆಫೀಸರ್ ಆಗ್ಬೇಕನ್ನೋದೇ ನನ್ನ ಕನಸು. ಅದಕ್ಕೆ ನೀವು ನನ್ನನ್ನು ಓದಿಸ್ತೀರಾ? ತಪ್ಪದೆ ಅನಾಮಿಕ, ಆದರೆ ಅಮ್ಮನಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾ ಇರು. ಈ ವಿಷಯದ ಬಗ್ಗೆ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು. ಮತ್ತೆ ನನಗೆ ಈಗಲೇ ಮಕ್ಕಳು ಬೇಡ ಅನ್ಸುತ್ತೆ ರೀ, ಅದಕ್ಕೆ ಸರಿಯಾದ ಜಾಗ್ರತೆ ತಗೊಳ್ಳೋಣ. ಹಾಗೆ ಅನಾಮಿಕ, ತಪ್ಪದೇ ಕೆಲವು ಜಾಗ್ರತೆ ತೆಗೆದುಕೊಳ್ಳೋಣ. ಶಾರದಾ ಕೋರಿಕೊಂಡ ಹಾಗೆ ಅನಾಮಿಕ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಇರುತ್ತಾಳೆ. ಬೆಳಿಗ್ಗೆ ಎದ್ದು ಬಾಗಿಲು ಗುಡಿಸುತ್ತಾಳೆ, ನೀರು ಚೆಲ್ಲಿ ರಂಗೋಲಿ ಹಾಕುತ್ತಾಳೆ. ಆ ನಂತರ ಅಡುಗೆ ಮನೆಗೆ ಬಂದು ಬಿಸಿ ಬಿಸಿ ಟೀ ಮಾಡಿ ಎಲ್ಲರಿಗೂ ಕೊಡುತ್ತಿರುತ್ತಾಳೆ. ಇದೆಲ್ಲ ನೋಡುತ್ತಾ ಶಾರದಾ ಹಿಗ್ಗಿ ಹೋಗುತ್ತಿರುತ್ತಾಳೆ.
ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ ರಾತ್ರಿ ಇಬ್ಬರು ಕಳ್ಳರು ನಡೆದುಕೊಂಡು ಹೋಗುತ್ತಾ ಶಾರದಳ ಮನೆಯನ್ನು ನೋಡುತ್ತಾರೆ. ಹೇ ಶಿವ, ಈ ಮನೆ ನೋಡಿದ್ಯಾ? ನೋಡ್ತಿದ್ದೀನೋ, ಆ ಬ್ಯಾಂಕ್ ಮ್ಯಾನೇಜರ್ ಮನೆ ಅಲ್ವಾ? ಹಣ ಒಡವೆ ಬಹಳನೇ ಇರುತ್ತೆ. ಒಂದಿನ ಒಂದು ಕೈ ನೋಡೋಣ. ಈ ದಿನ ಮಾತ್ರ ನಾವು ಅಂದ್ಕೊಂಡು ಮನೆಯೇ ದೋಚೋಣ. ಹೀಗೆ ಮಾತನಾಡಿಕೊಳ್ಳುತ್ತಾ ಕಳ್ಳರು ಹೊರಟು ಹೋಗುತ್ತಾರೆ. ಮಾರನೇ ದಿನ ಸೋಫಾದಲ್ಲಿ ಕುಳಿತ ಶಾರದಳ ಹತ್ತಿರ ಮಗ ರಮೇಶ್ ಬರುತ್ತಾನೆ. ಅಮ್ಮ, ನಿನ್ನ ಹತ್ರ ಅನಾಮಿಕಳ ವಿಷಯ ಮಾತಾಡ್ಬೇಕು. ಏನ್ ಮಗು, ಬಸರಿಯಾಗಿದ್ದಾಳ? ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ? ಹೇಳು ಮಗು. ಸೊಸೆನ್ ಕರ್ಕೊಂಡು ಹೋಗ್ತೀನಲ್ಲ, ಅದಕ್ಕೂ ಮಿಂಚಿದ ಆನಂದ ಏನಿದೆಯೋ ಹೇಳು. ಅದಲ್ಲಮ್ಮ, ಅನಾಮಿಕ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಎಷ್ಟೋ ಕನಸ್ಕೊಂಡಿದ್ದಾಳೆ. ಅದು ನಮ್ಮಿಂದ ತೀರ್ಸ್ಕೋಬೇಕು ಅನ್ಕೊಂಡಿದ್ದಾಳಮ್ಮ. ಆ ಮಾತು ಕೇಳುತ್ತಾಳೆ ಶಾರದಳ ಮೇಲೆ ದೊಡ್ಡ ಬಂಡೆಕಲ್ಲು ಬಿದ್ದ ಹಾಗಾಗುತ್ತದೆ. ಅಷ್ಟೇ, ಏನೂ ಮಾತನಾಡದೆ ಸೋಫಾದಲ್ಲೇ ಹಾಗೆ ಕುಸಿದು ಬೀಳುತ್ತಾಳೆ. ತಕ್ಷಣ ಎಚ್ಚೆತ್ತುಕೊಂಡು ಗಟ್ಟಿಯಾಗಿ ಕೋಪದಿಂದ ಹೀಗನ್ನುತ್ತಾಳೆ. ನಾನು ಒಪ್ಕೊಳ್ಳೋದಿಲ್ವೋ ಸೊಸೆ ಪೊಲೀಸ್ ಆಗೋದು? ನಾನು ಒಪ್ಕೊಳ್ಳೋದಿಲ್ಲ ಅಮ್ಮ. ಬೇಡ, ನಿಜವಾಗೂ ಬೇಡ, ನಾನು ಒಪ್ಕೊಳ್ಳಲ್ಲ. ಸರಿ ಅಮ್ಮ, ನಿನಗಿಷ್ಟವಿಲ್ದಿದ್ರೆ ಬೇಡ, ಅನಾಮಿಕಳು ಕೂಡ ಬೇಡ ಅಂತ ಹೇಳ್ತೀನಿ. ಇನ್ನು ಇದೇ ವಿಷಯನ್ನು ರಮೇಶ್ ಅನಾಮಿಕಳ ಹತ್ತಿರ ಹೇಳುತ್ತಾನೆ. ತಾನು ಪೊಲೀಸ್ ಆಫೀಸರ್ ಆಗುವುದು ಅತ್ತೆ ಶಾರದಳಿಗೆ ಇಷ್ಟವಿಲ್ಲ ಎಂದು ತಿಳಿದು ದುಃಖ ಪಡುತ್ತಾಳೆ. ಅದನ್ನು ನೋಡಿ ರಾತ್ರಿ ಹೊತ್ತು ಓದುವ ಕಾಲೇಜ್ ಇರುತ್ತದೆ ಅಂತ ತಿಳಿದುಕೊಳ್ಳುತ್ತಾನೆ ರಮೇಶ್. ಮನೆಯವರಿಗೆ ತಿಳಿಯದೆ ಹಾಗೆ ಜಾಗೃತಿಯಾಗಿ ಅನಾಮಿಕಳನ್ನು ಕರೆದುಕೊಂಡು ನೈಟ್ ಕಾಲೇಜಿಗೆ ಸೇರಿಸುತ್ತಾನೆ. ಹಾಗೆ ಅನಾಮಿಕ ರಾತ್ರಿಯೆಲ್ಲ ಕಾಲೇಜಿನಲ್ಲಿ ಓದುತ್ತಾ ಹಗಲೆಲ್ಲ ಮನೆ ಕೆಲಸಗಳನ್ನು ಮಾಡುತ್ತಾ ಅತ್ತೆ ಶಾರದಳ ಮೆಚ್ಚುಗೆ ಹೊಂದುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಅನಾಮಿಕ ಕಷ್ಟಪಟ್ಟು ಓದುತ್ತಿರುತ್ತಾಳೆ. ಪರೀಕ್ಷೆ ಬರೆಯುವ ದಿನ ಬರುತ್ತದೆ. ಇನ್ನು ಅತ್ತೆಗೆ ಹೇಳಿ ಹೊರಗೆ ಹೋಗಬೇಕು ಎಂದು ಶಾರದಳ ಹತ್ತಿರ ಬರುತ್ತಾಳೆ. ಅತ್ತೆ, ನಾನು ಹೋಗಿ ಅಮ್ಮನ ನೋಡ್ಕೊಂಡ್ ಬರ್ತೀನಿ. ಸರಿ ಸೊಸೆ, ಜಾಗೃತಿಯಾಗಿ ಹೋಗ್ಬಾ. ಅನಾಮಿಕ ಅತ್ತೆ ಮಾವನವರ ಕಾಲಿಗೆ ಬಿದ್ದು ಮನೆಯಿಂದ ಹೊರಗೆ ಬರುತ್ತಾಳೆ. ಎಕ್ಸಾಮ್ ಸೆಂಟರ್ಗೆ ಹೋಗ್ತಾಳೆ, ಪರೀಕ್ಷೆ ಬರೆಯುತ್ತಾಳೆ, ಸಂತೋಷವಾಗಿ ತಿರುಗಿ ಬರ್ತಾಳೆ. ಅತ್ತೆ, ಟೀ ತಗೊಳ್ಳಿ. ಮಾವಯ್ಯ, ನೀವು ಕೂಡ ಟೀ ತಗೊಳ್ಳಿ. ಅದೇನೇ, ಆಗ್ಲೇ ಬಂದ್ಬಿಟ್ಟೆ? ನಿಮ್ಮಮ್ಮ ಎಲ್ಲ ಕ್ಷೇಮವಾಗಿದ್ದಾರಾ? ಹಾ, ಇದಾರತ್ತೆ. ಒಂದಿನ ಇದ್ದು ಬರ್ಬೇಕಿತ್ತಲ್ಲ ತಾಯಿ. ನಾನಲ್ಲಿ ಎರಡು ದಿನ ಇದ್ರೆ ಅತ್ತೆಗೆ ಇಲ್ಲಿ ತೊಂದರೆ ಆಗುತ್ತಲ್ಲ ಮಾವಯ್ಯ ಎಂದು ಅನಾಮಿಕ ಅನ್ನುತ್ತಲೇ ಆ ಮಾತಿಗೆ ಶಾರದಳ ಕಣ್ಣಲ್ಲಿ ನೀರು ಬರುತ್ತದೆ. ಯಾಕೆ ಸೊಸೆ, ಈ ಅತ್ತೆ ಅಂದ್ರೆ ಅಷ್ಟು ಅಭಿಮಾನ ನಿಂಗೆ? ಅತ್ತೆ ಇಲ್ಲಿ ಕೂಡ ಅಮ್ಮ ಇರುತ್ತಲ್ಲ ಅತ್ತೆ, ಅದಕ್ಕೆ. ನಾನು ಹೋಗಿ ಅಡುಗೆ ಮಾಡ್ತೀನಿ. ಟಿಫಿನ್ ಏನ್ ಮಾಡು ಅಂತೀರಾ? ನಂಗೆ ಇಡ್ಲಿ ಮಾಡು. ನಿಮ್ ಮಾವನ್ಗೇನೋ ದೋಸೆ ಹಾಕು. ನಿನ್ ಗಂಡನಿಗೇನ್ ಬೇಕೋ ತಿಳ್ಕೊಂಡು ಹೋಗಿ ಮಾಡಮ್ಮ ಎಂದು ಹೇಳುತ್ತಲೇ ಬೆಡ್ರೂಮ್ನಲ್ಲಿರುವ ಗಂಡ ರಮೇಶನ ಹತ್ತಿರ ಹೋಗಿ ಟಿಫಿನ್ ಬಗ್ಗೆ ತಿಳಿದುಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ ಅನಾಮಿಕ. ಯಾರಿಗೆ ಏನು ಬೇಕೋ ಎಲ್ಲ ಹೇಳಿದರು. ಅದೆಲ್ಲವನ್ನು ಅನಾಮಿಕ ಸಿದ್ಧ ಮಾಡುತ್ತಾಳೆ. ಇನ್ನು ರಿಸಲ್ಟ್ ಬರುವ ದಿನ ಬಂದೇ ಬರುತ್ತದೆ. ಅನಾಮಿಕ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾಳೆ, ಪೊಲೀಸ್ ಆಫೀಸರ್ ಆಗ್ತಾಳೆ. ಸಮಯ ನೋಡಿಕೊಂಡು ಈ ವಿಷಯವನ್ನು ಅತ್ತೆಗೆ ಹೇಳಬೇಕು ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ರಾತ್ರಿ ಪೊಲೀಸ್ ಡ್ರೆಸ್ ಹಾಕಿಕೊಳ್ಳುತ್ತಾಳೆ ಅನಾಮಿಕ. ಆ ದಿನ ರಾತ್ರಿ ಕಳ್ಳ ಶ್ರೀಕಾಂತ್ ಶಾರದಳ ಮನೆಗೆ ಕಳ್ಳತನ ಮಾಡಲಿಕ್ಕೆ ಬರ್ತಾನೆ. ಮನೆಯಲ್ಲಿ ಬಂದವನು ಫ್ರಿಜ್ಜಲ್ಲಿ ನೋಡ್ತಾನೆ. ತಿನ್ನೋದಿಕ್ಕೆ ಚಿಕನ್ ಕೂರ ಕಾಣಿಸುತ್ತದೆ, ಮೀನಿನ ಸಾರು ಇರುತ್ತದೆ, ಅವನಿಗೆ ಬಾಯಿಯೂರುತ್ತದೆ. ಅಲ್ಲೇ ನಿಂತುಕೊಂಡು ತಿಂತಾ ಇರ್ತಾನೆ. ಏನೋ ಶಬ್ದವಾಗಿದ್ದರಿಂದ ಶಾರದ ಹೇಳ್ತಾಳೆ, ಕಳ್ಳರು ಬಂದಾಗಿದೆ, ಸಮಯಕ್ಕೆ ಸರಿಯಾಗಿ ಮಗ ಕೂಡ ಮನೇನಿಲ್ಲ, ಹೋಗಿ ಅನಾಮಿಕಳನ್ನು ಎಬ್ಬಿಸ್ತೀನಿ ಅಂದುಕೊಂಡು ನಿಧಾನವಾಗಿ ಬಾಗಿಲು ತೆಗೆದು ನೋಡ್ತಾಳೆ. ಕಳ್ಳ ತಿನ್ನುತ್ತಾ ಕಾಣಿಸುತ್ತಾನೆ. ಮನೆಯಲ್ಲಿ ಕಳ್ಳ ಬಂದಿದ್ದಾನೆ ಎಂದು ಗಮನಿಸುತ್ತಾಳೆ ಅನಾಮಿಕ. ತಾನು ಪೊಲೀಸ್ ಡ್ರೆಸ್ ಹಾಕಿಕೊಂಡಿದ್ದನ್ನು ಮರೆತು ಹೋಗಿ ಗನ್ ತೆಗೆದುಕೊಂಡು ಗುರಿ ಇಟ್ಟುಕೊಂಡು ಕಳ್ಳನ ಹತ್ತಿರ ಬರ್ತಾಳೆ. ಆಗಲೇ ಹಾಲ್ಗೆ ಬಂದ ಅತ್ತೆ ಶಾರದ ಲೈಟ್ ಹಾಕುತ್ತಾಳೆ. ಅಷ್ಟೇ, ಗನ್ ಹಿಡಿದುಕೊಂಡು ಪೊಲೀಸ್ ಡ್ರೆಸ್ ಹಾಕಿಕೊಂಡ ಅನಾಮಿಕ ಕಾಣಿಸುತ್ತಾಳೆ. ಅನಾಮಿಕ, ನೀನೇನೆ ಈ ಬಟ್ಟೆ ಹಾಕೊಂಡಿದ್ಯಾ? ಅದೇ ಅತ್ತೆ. ಇದೇ ಸಮಯ ಅಂತ ಕಳ್ಳ ಅಲ್ಲಿಂದ ಓಡಿ ಹೋಗುತ್ತಾನೆ. ಇದನ್ನು ಗಮನಿಸಿದ ಅನಾಮಿಕ ಓಡಿ ಹೋಗಿ ಆ ಕಳ್ಳನನ್ನು ಹಿಡಿದುಕೊಳ್ಳುತ್ತಾಳೆ. ಕಳ್ಳನ ಕೈಗೆ ಸಂಕೋಲೆ ಹಾಕಿ ಪೊಲೀಸರಿಗೆ ಫೋನ್ ಮಾಡುತ್ತಾಳೆ. ಪೊಲೀಸರು ಬಂದು ಅನಾಮಿಕಳಿಗೆ ಸಲ್ಯೂಟ್ ಮಾಡಿ ಕಳ್ಳನನ್ನು ಕರೆದುಕೊಂಡು ಹೋಗ್ತಾರೆ. ಇನ್ಸ್ಪೆಕ್ಟರ್ ಅನಾಮಿಕ ಶಾರದಳ ಹತ್ತಿರ ಬರ್ತಾಳೆ. ಶಾರದ ಕೋಪದಿಂದ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಮಾರನೇ ದಿನ ರಮೇಶ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರ್ತಾನೆ. ತಾಯಿ ತಂದೆಯರನ್ನು ಸಮಾಜಾಯಿಸುತ್ತಾನೆ. ಅತ್ತೆ, ನಾನು ನಿಮಗೆ ಭಾಷೆ ಕೊಡ್ತಿದ್ದೀನಿ. ಮೊದಲು ನೀವು, ನಂತರವೇ ನನ್ನ ಈ ಪೊಲೀಸ್ ಡ್ರೆಸ್. ಯಾವತ್ತಿನ ಹಾಗೆ ನಿಮ್ಮನ್ನು ನೋಡ್ಕೋತೀನಿ, ಆ ನಂತರವೇ ಪೊಲೀಸ್ ಡ್ಯೂಟಿ ಮಾಡ್ತೀನಿ. ಇನ್ನು ಆ ಮಾತಿಗೆ ಶಾರದಾ ಪ್ರಸಾದ್ ಇಬ್ಬರು ಸಂತೋಷಿಸುತ್ತಾರೆ.